ಮೋದಿ ಸರ್ಕಾರ ರಚನೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಜೂನ್ ಒಂಬತ್ತರ ಸಂಜೆ ಆರಕ್ಕೆ ಮೂರನೇ ಬಾರಿ ಮೋದಿ ಪ್ರಮಾಣವಚನ ಸ್ವೀಕಾರ ಮಾಡಲಿದ್ದಾರೆ ತಿಸ್ರಿ ಬಾರ್ ಮೋದಿ ಸರ್ಕಾರಕ್ಕೆ ಮುಹೂರ್ತ ಫಿಕ್ಸ್ ಆಗಿರುವಂಥದ್ದು ಜೂನ್ ಒಂಬತ್ತರ ಸಂಜೆ ಆರಕ್ಕೆ ಮೂರನೇ ಬಾರಿ ಮೋದಿಯವರು ವಚನ ಸ್ವೀಕಾರ ಮಾಡಲಿದ್ದಾರೆ ಈ ಹಿಂದೆ ಜೂನ್ ಎಂಟಕ್ಕೆ ವಚನ ನಿಗದಿ ಆಗಿತ್ತು ಜೂನ್ ಒಂಬತ್ತಕ್ಕೆ ವಚನ ಸ್ವೀಕಾರಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಪ್ರಧಾನಿ ಮೋದಿ ಪ್ರಮಾಣ ವಚನ ಸ್ವೀಕಾರಕ್ಕೆ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇದೆ ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ಎನ್ ಡಿ ಎ ಸಂಸದರ ಮೀಟಿಂಗ್ ಸಭೆಯಲ್ಲಿ ಸಚಿವ ಸ್ಥಾನ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ ಎಸ್ ಪ್ರಧಾನಿ ನರೇಂದ್ರ ಮೋದಿಯವರು ಜೂನ್ ಒಂಬತ್ತರಂದು ಮೂರನೇ ಬಾರಿಗೆ ಭಾರತದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕಾರಕ್ಕೆ ದಿನಾಂಕ ಫಿಕ್ಸ್ ಆಗಿದೆ ಇದಕ್ಕೂ ಮುನ್ನ ಜೂನ್ ಎಂಟರಂದು ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯಲಿದೆ ಅಂತೇಳಿ ಸುದ್ದಿಯಾಗಿತ್ತು ಆದರೆ ಇದೀಗ ಅಧಿಕೃತವಾಗಿ ದಿನಾಂಕ ಫಿಕ್ಸ್ ಆಗಿದ್ದು ಜೂನ್ ಒಂಬತ್ತರಂದು ಸಂಜೆ ಆರು ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ ಮೋದಿ ಬುಧವಾರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಪ್ರಮಾಣ ವಚನ ಸಮಾರಂಭಕ್ಕೂ ಮುನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಪತ್ರವನ್ನು ಸಲ್ಲಿಸಿದ್ರು ರಾಷ್ಟ್ರಪತಿಗಳು ಪ್ರಧಾನಿ ಮತ್ತು ಮಂತ್ರಿ ಪರಿಷತ್ತಿನ ರಾಜೀನಾಮೆಯನ್ನ ಅಂಗೀಕರಿಸಿದ್ದು ಹಂಗಾಮಿ ಪ್ರಧಾನಿಯಾಗಿ ಪ್ರಧಾನಿ ಮೋದಿ ಮುಂದುವರಿಯಲಿದ್ದಾರೆ ಇವತ್ತು ಹನ್ನೊಂದು ಗಂಟೆಗೆ ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ಎನ್ ಡಿ ಎ ಸಂಸದರ ಮಹತ್ವದ ಸಭೆ ನಡೆಯಲಿದೆ ಈ ಸಭೆಯಲ್ಲಿ ಎಲ್ಲಾ ಘಟಕಗಳ ರಾಷ್ಟ್ರೀಯ ಅಧ್ಯಕ್ಷರಲ್ಲದೆ ಎನ್ ಡಿಎ ಆಡಳಿತವಿರುವಂತಹ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಹ ಭಾಗವಹಿಸಲಿದ್ದಾರೆ ಅಲ್ಲದೆ ಇವತ್ತು ಬಿ ಜೆ ಪಿ ಸಂಸದೀಯ ಪಕ್ಷದ ಸಭೆಯೂ ಕೂಡ ನಡೆಯಲಿದ್ದು ಅದರಲ್ಲಿ ನರೇಂದ್ರ ಮೋದಿಯವರನ್ನ ನಾಯಕರನ್ನಾಗಿ ಆಯ್ಕೆ ಮಾಡುವ ಪ್ರಕ್ರಿಯೆ ಕೂಡ ಪೂರ್ಣಗೊಳ್ಳುತ್ತೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯ ನಂತರ ಸಮ್ಮಿಶ್ರ ಸರ್ಕಾರದ ರಾಜಕೀಯವು ಮತ್ತೊಮ್ಮೆ ದೇಶದಲ್ಲಿ ಮರಳುತ್ತಾ ಇದೆ ಇದರಲ್ಲಿ ಎನ್ ಡಿ ಎ ಘಟಕಗಳಾದಂಥ ತೆಲುಗು ದೇಶಂ ಪಕ್ಷ ಜನತಾದಳ ಯುನೈಟೆಡ್ ಮತ್ತು ಏಕನಾಥ್ ಅವರ ಶಿವಸೇನೆ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಅದರಿಂದ ಟಿ ಡಿ ಪಿ ಮತ್ತು ಜೆ ಯು ಮೋದಿ ಸಂಪುಟದ ಹಲವು ಪ್ರಮುಖ ಇಲಾಖೆಗಳು ಮತ್ತು ಸಚಿವಾಲಯಗಳ ಮೇಲೆ ಕಣ್ಣಿಟ್ಟಿರುವಂಥದ್ದು ಇವತ್ತು ಮೂರನೇ ಬಾರಿಗೆ ಪ್ರಧಾನಿ ಮೋದಿಯವರು ವಚನವನ್ನು ಜೂನ್ ಒಂಬತ್ತರಂದು ಸ್ವೀಕಾರ ಮಾಡಲಿದ್ದಾರೆ ಈ ಹಿಂದೆ ಜೂನ್ ಎಂಟಕ್ಕೆ ಕಾರ್ಯಕ್ರಮ ನಿಗದಿಯಾಗಿತ್ತು ಆದರೆ ಜೂನ್ ಒಂಬತ್ತರ ಸಂಜೆ ಆರಕ್ಕೆ ಮೂರನೇ ಬಾರಿಯಾಗಿ ಪ್ರಧಾನಿ ಮೋದಿಯವರು ವಚನ ಸ್ವೀಕಾರ ಮಾಡಲಿದ್ದಾರೆ